ಕೇಳಿ ಕಲಿಯಿರಿ ನಾಲ್ಕನೇ ಸಂಚಿಕೆಗೆ ಸ್ವಾಗತ. ಇದು ದ್ವಿತೀಯ ಪಿಯುಸಿಯಲ್ಲಿ ಕಲಿಯುತ್ತಿರುವ ಕನ್ನಡ ಭಾಷಾ ಪಠ್ಯವನ್ನು ಆಯ್ಕೆ ಮಾಡಿಕೊಂಡಿರುವಂತಹ ಪ್ರಥಮ ಭಾಷೆಯಾಗಿ ಕನ್ನಡವನ್ನು ಆಯ್ಕೆ ಮಾಡಿಕೊಂಡಿರುವಂತಹ ವಿದ್ಯಾರ್ಥಿಗಳಿಗೆ ಸಹಾಯಕವಾಗಿ ಈ ಒಂದು ಕೇಳುವ ಪಠ್ಯವನ್ನು ಸಿದ್ಧಪಡಿಸಿದ್ದೇನೆ. ಇದರಲ್ಲಿ ಪಠ್ಯಪುಸ್ತಕದಲ್ಲಿ ಕೊನೆಯಲ್ಲಿ ಕೊಟ್ಟಂತಹ ಒಂದು ಅಂಕದ, ಎರಡು ಅಂಕದ, ಮೂರು ಅಂಕದ ಪ್ರಶ್ನೆಗಳಿಗೆ ಉತ್ತರ ಬರೆಯುವ ವಿಧಾನವನ್ನು ಮತ್ತು ಉತ್ತರವನ್ನು ನಾನು ತಿಳಿಸುತ್ತಾ ಇದ್ದೇನೆ. ಇವತ್ತು ಕವಿ ನಾಗಚಂದ್ರ ರಚಿಸಿದ ರಾಮಚಂದ್ರ ಚರಿತ ಪುರಾಣಂ ಎಂಬಂತಹ ಮಹಾಕಾವ್ಯದಿಂದ ಆಯ್ದ ಕದಡಿದ ಸಲಿಲಂ ತಿಳಿವಂದದೆ ಎಂಬ ಕಾವ್ಯ ಭಾಗವನ್ನು ನಾನಿಲ್ಲಿ ಹೇಳ್ತೇನೆ. ಇದರಲ್ಲಿ ಬರುವಂತಹ ಒಂದು ವಾಕ್ಯದ ಪ್ರಶ್ನೆಗಳಿಗೆ, ಎರಡು ಅಂಕದ ಪ್ರಶ್ನೆಗಳಿಗೆ, ಮೂರು ಅಂಕದ ಪ್ರಶ್ನೆಗಳಿಗೆ ಹೇಗೆ ಉತ್ತರಿಸಬೇಕು ಅನ್ನೋ ಮಾಹಿತಿಯನ್ನು ನಾನಿಲ್ಲಿ ನೀಡ್ತೇನೆ. ಮೊದಲಿಗೆ ಒಂದು ಅಂಕದ ಪ್ರಶ್ನೆಗಳು. ಒಂದು ವಿಷಯ ನೆನಪಿಟ್ಟುಕೊಳ್ಳಿ, ಈ ಪಾಠ ಬಹಳ ಮುಖ್ಯವಾದ್ದು. ಇದರಿಂದ ಕನಿಷ್ಠ ಎಂಟು ಅಂಕ, ಗರಿಷ್ಠ ಹತ್ತು ಅಂಕಗಳ ಪ್ರಶ್ನೆಯನ್ನು ಕೊಟ್ಟೇ ಕೊಡ್ತಾರೆ. ಹಾಗಾಗಿ ಈ ಪಾಠವನ್ನು ಸರಿಯಾಗಿ ಕಲಿಯಿರಿ. ಹಾಗಾಗಿ ಸರಿಯಾಗಿ ನೀವು ಕಲಿತೀರಾದ್ರೆ ಎಂಟು ಅಂಕಗಳು ನಿಮ್ಮ ಮಡಿಲಿಗೆ ಬಂದ ಹಾಗೆ. ಆದ್ದರಿಂದ ಗಮನವಿಟ್ಟು ಈ ಪಾಠವನ್ನ ಕೇಳಿ. ಇದರಲ್ಲಿ ಮೊದಲಿಗೆ ಒಂದು ಅಂಕದ ಪ್ರಶ್ನೆಗಳಿಗೆ ನಾನು ಉತ್ತರವನ್ನು ಹೇಳ್ತೇನೆ. ಮೊದಲ ಪ್ರಶ್ನೆ, ರಾವಣನ ಎದುರು ಪ್ರತ್ಯಕ್ಷವಾದ ವಿದ್ಯಾದೇವತೆ ಯಾರು? ಇಲ್ಲಿ ಯಾರು ಎಂಬಲ್ಲಿ ಬಹುರೂಪಿಣಿ ವಿದ್ಯಾದೇವತೆ ಎಂದು ಉತ್ತರಿಸಬೇಕು. ಪೂರ್ಣ ವಾಕ್ಯದಲ್ಲಿ ಉತ್ತರವನ್ನು ಬರೀಬೇಕು. ಆದ್ರೆ ಇಲ್ಲಿ ನಿಜವಾಗಿ ಉತ್ತರ ಇರುವುದು ಒಂದು ಶಬ್ದ, ಆದ್ರೆ ಆ ಶಬ್ದವನ್ನ ಪ್ರಶ್ನೆಯಲ್ಲಿರುವ ವಾಕ್ಯಕ್ಕೆ ಸೇರಿಸಿ ಪೂರ್ಣ ವಾಕ್ಯ ಉತ್ತರವಾಗಿ ಬರೆಯಬೇಕು. ಬೇರೆಲ್ಲ ವಿಷಯಗಳಿಗೆ ಒಂದು ಶಬ್ದದಲ್ಲಿ ಉತ್ತರಿಸಿದ್ರೂ ಅಂಕ ಸಿಗ್ತದೆ, ಆದ್ರೆ ಭಾಷೆ, ಕನ್ನಡ ಭಾಷೆಯಲ್ಲಿ ಹಾಗೆ ಆಗುವುದಿಲ್ಲ. ಇಲ್ಲಿ ಬರವಣಿಗೆ ಶೈಲಿ ಕೂಡ ಮುಖ್ಯ. ಹಾಗಾಗಿ ಪೂರ್ಣ ವಾಕ್ಯದಲ್ಲಿ ಉತ್ತರಿಸಬೇಕು. ಯಾರು ಎಂಬಲ್ಲಿ ಆ ಪದವನ್ನು ಸೇರಿಸಿದ್ರೆ ಆಯ್ತು, ಉಳಿದದೆಲ್ಲ ಪ್ರಶ್ನೆಯಲ್ಲೇ ಇರ್ತದೆ. ಪ್ರಶ್ನೆಯಲ್ಲಿರುವ ಶಬ್ದಗಳನ್ನು ಒಂದಕ್ಷರ ತಪ್ಪಾಗದಾಗಿ ಬರೀರಿ, ಉತ್ತರವನ್ನು ಸರಿಯಾಗಿ ಕಲಿಯಿರಿ, ಸರಿಯಾಗಿ ಬರೆಯಿರಿ. ಮೊದಲ ಪ್ರಶ್ನೆ, ರಾವಣನ ಎದುರು ಪ್ರತ್ಯಕ್ಷವಾದ ವಿದ್ಯಾದೇವತೆ ಯಾರು? ರಾವಣನ ಎದುರು ಪ್ರತ್ಯಕ್ಷವಾದ ವಿದ್ಯಾದೇವತೆ, ಬಹುರೂಪಿಣಿ ವಿದ್ಯಾದೇವತೆ. ಎರಡನೇ ಪ್ರಶ್ನೆ, ಯಾರನ್ನು ಕೊಲ್ಲುವುದಿಲ್ಲವೆಂದು ವಿದ್ಯಾದೇವತೆ ಹೇಳಿತು? ಚಕ್ರಧರನಾದ ಲಕ್ಷ್ಮೀಧರನನ್ನು, ಚರಮದೇಹಧಾರಿಯಾದ ರಾಮಸ್ವಾಮಿಯನ್ನು ಕೊಲ್ಲುವುದಿಲ್ಲವೆಂದು ವಿದ್ಯಾದೇವತೆ ಹೇಳಿತು. ಅಥವಾ ಇನ್ನೂ ಸರಳವಾಗಿ ನೀವು ಬರೆಯುವುದಾದ್ರೆ, ರಾಮ ಲಕ್ಷ್ಮಣರನ್ನು ಕೊಲ್ಲುವುದಿಲ್ಲವೆಂದು ವಿದ್ಯಾದೇವತೆ ಹೇಳಿತು. ಮುಂದಿನದು, ಮಯತನೂಜೆ ಯಾರು? ಮಯತನೂಜೆ ಎಂದರೆ ಮಂಡೋದರಿ. ಮುಂದಿನ ನಾಲ್ಕನೇ ಪ್ರಶ್ನೆ, ಸೀತೆಯನ್ನು ರಾವಣ ಎಲ್ಲಿರಿಸಿದ್ದನು? ಸೀತೆಯನ್ನು ರಾವಣ ಪ್ರಮದವನದಲ್ಲಿ ಇರಿಸಿದ್ದನು. ಮುಂದಿನ ಪ್ರಶ್ನೆ, ರಾವಣನ ಆಗಮನವನ್ನು ಸೀತೆಗೆ ತೋರಿದವರು ಯಾರು? ರಾವಣನ ಆಗಮನವನ್ನು ಸೀತೆಗೆ ತೋರಿಸಿದವರು ಖಚರಕಾಂತೆಯರು. ಇಲ್ಲಿ ಅಕಸ್ಮಾತ್ ನಿಮಗೆ ಖಚರಕಾಂತೆಯರು ಅನ್ನುವ ಪದ ನೆನಪಾಗಲಿಲ್ಲ ಅಂತಾದ್ರೆ, ರಾಕ್ಷಸ ಸ್ತ್ರೀಯರು ಎಂದು ಕೂಡ ಬರೆಯಬಹುದು. ಮುಂದಿನದು, ಸೀತೆ ಯಾವುದನ್ನು ಹುಲ್ಲಿಗೆ ಸಮಾನವೆಂದು ಭಾವಿಸಿದಳು? ಸೀತೆ ರಾವಣನ ರೂಪವನ್ನು ಹುಲ್ಲಿಗೆ ಸಮಾನವೆಂದು ಭಾವಿಸಿದಳು. ಮುಂದಿನ ಪ್ರಶ್ನೆ ಸಂಖ್ಯೆ ಏಳು, ಸೀತೆ ರಾವಣನನ್ನು ಏನೆಂದು ಬೇಡಿಕೊಂಡಳು? ಸೀತೆ ರಾವಣನನ್ನು ಯುದ್ಧಭೂಮಿಯಲ್ಲಿ ರಘುತನೂಜನ ಆಯು ಪ್ರಾಣದವರೆಗೆ ಬರಬೇಡ ಎಂದು ಬೇಡಿಕೊಂಡಳು. ಮುಂದಿನದು ಪ್ರಶ್ನೆ ಸಂಖ್ಯೆ ಎಂಟು, ರಾವಣನಿಗೆ ಯಾರ ಬಗ್ಗೆ ವೈರಾಗ್ಯ ಮೂಡಿತು? ರಾವಣನಿಗೆ ಸೀತೆಯ ಬಗ್ಗೆ ವೈರಾಗ್ಯ ಮೂಡಿತು. ಪ್ರಶ್ನೆ ಸಂಖ್ಯೆ ಒಂಬತ್ತು, ವಿಭೀಷಣ ಯಾರು? ವಿಭೀಷಣ ರಾವಣನ ಕಿರಿಯ ಸಹೋದರ. ಪ್ರಶ್ನೆ ಸಂಖ್ಯೆ ಹತ್ತು, ಸೌಮಿತ್ರಿ ಎಂದರೆ ಯಾರು? ಸೌಮಿತ್ರಿ ಎಂದರೆ ಲಕ್ಷ್ಮಣ. ಎರಡು ಅಂಕದ ಪ್ರಶ್ನೆಗಳು, ಬಹುರೂಪಿಣಿ ವಿದ್ಯೆಯು ರಾವಣನಿಗೆ ಏನೆಂದು ಆಶ್ವಾಸನೆ ಇತ್ತಿತು? ಬಹುರೂಪಿಣಿ ವಿದ್ಯಾದೇವತೆಯು ರಾವಣನಿಗೆ ಚಕ್ರಧರನಾದ ಲಕ್ಷ್ಮೀಧರನನ್ನು, ಚರಮದೇಹಧಾರಿಯಾದ ರಾಮಸ್ವಾಮಿಯನ್ನು ಬಿಟ್ಟು ಉಳಿದ ಯಾರನ್ನೂ ಉಳಿಯಲು ಬಿಡುವುದಿಲ್ಲ ಎಂದು ಆಶ್ವಾಸನೆ ಇತ್ತಿತು. ಪ್ರಶ್ನೆ ಸಂಖ್ಯೆ ಎರಡು, ರಾವಣ ತನ್ನ ಅಂತಃಪುರದ ಸ್ತ್ರೀಯರನ್ನು ಹೇಗೆ ಸಂತೈಸಿದನು? ರಾವಣ ತನ್ನ ಅಂತಃಪುರದ ಸ್ತ್ರೀಯರನ್ನು, ನಿಮಗೆ ಭಂಗವನ್ನು ಮಾಡಿದ ಅಂಗದಾದಿಗಳನ್ನು ಹುಬ್ಬುಗಂಟಿಕ್ಕುವುದರಲ್ಲಿ ಸೆಳೆದು ತಂದು ನಿಮ್ಮ ಎದುರೆ ನಾನಾ ವಿಧವಾಗಿ ಶಿಕ್ಷಿಸುವೆನು ಎಂದು ಸಂತೈಸಿದನು. ಮುಂದಿನದು, ಸೀತೆಯ ತಲ್ಲಣಕ್ಕೆ ಕಾರಣವೇನು?
ರಾವಣನು ಬಹು ವೈಭವದಿಂದ ಬರುವುದನ್ನು ಸೀತೆ ನೋಡುತ್ತಾಳೆ. ಅವನ ಅತ್ಯುತ್ಸಾಹವನ್ನು ನೋಡಿದ ಸೀತೆ ರಾಮ ಲಕ್ಷ್ಮಣರ ವಿಷಯದಲ್ಲಿ ಏನು ಕೆಟ್ಟ ವಾರ್ತೆಯನ್ನು ಕೇಳಬೇಕಾಗುವುದು ಎಂದು ತಲ್ಲಣಕ್ಕೆ ಒಳಗಾಗುತ್ತಾಳೆ. ಮುಂದಿನದು ಪ್ರಶ್ನೆ ಸಂಖ್ಯೆ 4. ರಾವಣನು ಸೊಕ್ಕಿನಿಂದ ಸೀತೆಯನ್ನು ಉದ್ದೇಶಿಸಿ ಆಡಿದ ಮಾತುಗಳು ಯಾವುವು? ರಾವಣನು ಸೊಕ್ಕಿನಿಂದ ಸೀತೆಯನ್ನು ಉದ್ದೇಶಿಸಿ, ನನಗೆ ಬಹುರೂಪಿಣಿ ವಿದ್ಯಾದೇವತೆ ಒಲಿದಿದೆ, ಇನ್ನು ನನಗೆ ಅಸಾಧ್ಯವಾದ ಪ್ರತಿಪಕ್ಷವಿಲ್ಲ, ಆದ್ದರಿಂದ ನಿನ್ನ ನೆಚ್ಚಿನ ರಾಮನ ಗೊಡವೆಯನ್ನು ಬಿಟ್ಟು ನನಗೆ ಒಲಿದು ನನ್ನ ರಾಜ್ಯಲಕ್ಷ್ಮಿಯನ್ನು ಅನುಭವಿಸು ಎಂದು ರಾವಣ ಹೇಳಿದ್ದಾನೆ. ಮುಂದಿನದು, ರಾವಣನಿಗೆ ಸೀತೆಯ ಬಗ್ಗೆ ವೈರಾಗ್ಯ ಮೂಡಿದ ಸಂದರ್ಭವನ್ನು ವಿವರಿಸಿ. ಸೀತೆಯು ಮೂರ್ಛಿತೆಯಾಗಿ ನೆಲದಲ್ಲಿ ಬೀಳುತ್ತಾಳೆ. ಅದನ್ನು ಕಂಡು ರಾವಣನಿಗೆ ಅನುಕಂಪ ಉಕ್ಕಿ ಬರುತ್ತದೆ. ಆಗ ಕದಡಿದ ನೀರು ತನ್ನಿಂತಾನಾಗಿಯೇ ತಿಳಿಯಾಗುವಂತೆ ರಾವಣನ ಮನಸ್ಸು ತಿಳಿಯಾಯಿತು. ಸೀತೆಯ ಬಗ್ಗೆ ಅವನಿಗೆ ವೈರಾಗ್ಯ ಮೂಡಿತು. ಮುಂದಿನದು ಪ್ರಶ್ನೆ ಸಂಖ್ಯೆ 6. ರಾವಣನು ತನ್ನ ಆಪ್ತರನ್ನು ಕುರಿತು ಏನೆಂದು ಹೇಳಿದನು? ವಾಸ್ತವದಲ್ಲಿ ಇದು 2-3 ವಾಕ್ಯದಲ್ಲಿ ಅಲ್ಲ, ಹೆಚ್ಚು ವಾಕ್ಯಗಳಿಗೆ ಉತ್ತರ ಇದೆ. ಆದರೆ ಸಂಕ್ಷಿಪ್ತವಾಗಿ ಹೀಗೆ ಹೇಳಬಹುದು. ರಾವಣನು ತನ್ನ ಆಪ್ತ ಜನರಲ್ಲಿ ಇವಳು ತಾನು ಗುಣವಂತನೆಂಬ ಕಾರಣಕ್ಕೆ ಒಲಿಯಲಿಲ್ಲ, ತನ್ನ ದಿವ್ಯ ಭೂಷಣಾದಿಗಳನ್ನು ಖೇಚರ ರಾಜ್ಯಲಕ್ಷ್ಮಿಯನ್ನು ತೃಣಕ್ಕೆ ಸಮಾನವಾಗಿ ಕಂಡಿದ್ದಾಳೆ. ಇಂತಹ ಪತಿವ್ರತೆಯಾದ ಇವಳನ್ನು ಇವಳ ಪ್ರಾಣಪ್ರಿಯರಾದ ರಾಮನಿಂದ ಅಗಲಿಸಿ ನಾನು ನನ್ನ ಕುಲದ ಹಿರಿಮೆಗೆ ಧಕ್ಕೆಯನ್ನು ತಂದೆ ಎಂದು ಪಶ್ಚಾತ್ತಾಪದಿಂದ ಹೇಳುತ್ತಾನೆ. ಮುಂದಿನದು ಪ್ರಶ್ನೆ ಸಂಖ್ಯೆ 7. ಈಗಲೇ ಸೀತೆಯನ್ನು ರಾಮನಿಗೊಪ್ಪಿಸಲು ರಾವಣ ಬಯಸಲಿಲ್ಲವೇಕೆ? ಈಗಲೇ ಸೀತೆಯನ್ನು ರಾಮನಿಗೆ ಒಪ್ಪಿಸಿದರೆ ತನ್ನ ಶೌರ್ಯ ಸಾಹಸ ಬಿರುದುಗಳಿಗೆ ಧಕ್ಕೆ ಉಂಟಾಗುತ್ತದೆ. ಆದ್ದರಿಂದ ಯುದ್ಧಭೂಮಿಯಲ್ಲಿ ರಾಮನನ್ನು ಲಕ್ಷ್ಮಣರನ್ನು ರಥವಿಹೀನರನ್ನಾಗಿ ಮಾಡಿ ಬಂಧಿಸಿ ಸೀತೆಯನ್ನು ಒಪ್ಪಿಸುತ್ತೇನೆ ಎಂದು ರಾವಣ ತನ್ನ ನಿರ್ಧಾರವನ್ನು ಮಾಡುತ್ತಾನೆ. ಮುಂದಿನದು, ರಾವಣನು ಅಂತಿಮವಾಗಿ ಯಾವ ನಿರ್ಧಾರಕ್ಕೆ ಬರುತ್ತಾನೆ? ರಾವಣನು ಅಂತಿಮವಾಗಿ ಯುದ್ಧ ಭೂಮಿಯಲ್ಲಿ ಎರಡೂ ಸೈನ್ಯಗಳು ಮೆಚ್ಚುವಂತೆ ಯುದ್ಧ ಮಾಡಿ ರಾಮ ಲಕ್ಷ್ಮಣರನ್ನು ರಥವಿಹೀನರನ್ನಾಗಿ ಮಾಡಿ ಬಂಧಿಸಿ ಸೀತೆಯನ್ನು ಒಪ್ಪಿಸುತ್ತೇನೆ ಎಂಬ ನಿರ್ಧಾರಕ್ಕೆ ಬರುತ್ತಾನೆ. ಮುಂದೆ ಸಂದರ್ಭ ಸಹಿತ ಸ್ಪಷ್ಟೀಕರಣವನ್ನು ನಾನು ಹೇಳ್ತೇನೆ. ವಾಕ್ಯ 1, ಉಳಿದವರ ಅಳಿವು ಎನಗೇವುದು? ಉಳಿದವರ ಅಳಿವಿನಿಂದ ನನಗೇನು ಎಂದು ಅರ್ಥ ಇಲ್ಲಿ. ಈ ವಾಕ್ಯವನ್ನು ಕವಿ ನಾಗಚಂದ್ರ ರಚಿಸಿದ ಕದಡಿದ ಸಲಿಲಂ ತಿಳಿವಂದದೆ ಎಂಬ ಕಾವ್ಯ ಭಾಗದಿಂದ ಆರಿಸಲಾಗಿದೆ. ಈ ಮಾತನ್ನು ರಾವಣ ಬಹುರೂಪಿಣಿ ವಿದ್ಯಾದೇವತೆಗೆ ಹೇಳಿದ್ದಾನೆ. ಬಹುರೂಪಿಣಿ ವಿದ್ಯಾದೇವತೆಯು ರಾಮ ಲಕ್ಷ್ಮಣರನ್ನು ಬಿಟ್ಟು ಉಳಿದ ಯಾರನ್ನು ಉಳಿಯಲು ಬಿಡುವುದಿಲ್ಲ ಎಂದು ಹೇಳಿದಾಗ ರಾವಣ ಈ ಮಾತನ್ನು ಹೇಳಿದ್ದಾನೆ. ಇದಿಷ್ಟು ಸಂದರ್ಭ ಭಾಗ. ಇನ್ನು ಸ್ಪಷ್ಟೀಕರಣ ಒಂದು ಪ್ಯಾರಾಗ್ರಾಫ್ ಬರೀಬೇಕು. ಇದರಲ್ಲಿ ರಾವಣ ಧ್ರುವ ಮಂಡಲದಂತೆ ಏಕಾಗ್ರ ಚಿತ್ತದಿಂದ ತಪಸ್ಸನ್ನು ಮಾಡ್ತಾನೆ, ಬಹುರೂಪಿಣಿ ವಿದ್ಯಾದೇವತೆ ಒಲಿಯುತ್ತಾಳೆ, ಒಲಿದು ರಾಮ ಲಕ್ಷ್ಮಣರನ್ನು ಬಿಟ್ಟು ಉಳಿದ ಯಾರನ್ನು ಉಳಿಯಲು ಬಿಡುವುದಿಲ್ಲ ಎಂದು ಆಶ್ವಾಸನೆ ಕೊಡುತ್ತದೆ. ಆಗ ರಾವಣ ಉಳಿದವರ ಅಳಿವಿನಿಂದ ನನಗೇನು ಪ್ರಯೋಜನ ಎಂದು ಕೇಳುತ್ತಾನೆ. ಇದಿಷ್ಟು ಸ್ಪಷ್ಟೀಕರಣದಲ್ಲಿ ಬರೀಬೇಕು. ಮುಂದಿನದು 2. ವಾಕ್ಯ, ಸಮಧಿಕರಾರ್ ಜಗತ್ರಯದೋಳ್ ಇನ್ನೆನಗೆ? ಜಗತ್ತಿನಲ್ಲಿ ನನಗೆ ಸಮನಾದವರು ಯಾರು ಇನ್ನು ಎನಗೆ ಎಂದು ರಾವಣ ಕೇಳುವಂತದ್ದು. ಈ ವಾಕ್ಯವನ್ನ ಸಂದರ್ಭ ಹೀಗಿದೆ. ಸಂದರ್ಭ, ಈ ವಾಕ್ಯವನ್ನು ಕವಿ ನಾಗಚಂದ್ರ ರಚಿಸಿದ ಕದಡಿದ ಸಲಿಲಂ ತಿಳಿವಂದದೆ ಎಂಬ ಕಾವ್ಯ ಭಾಗದಿಂದ ಆಯ್ದುಕೊಳ್ಳಲಾಗಿದೆ. ಈ ಮಾತನ್ನು ರಾವಣ ತನ್ನಲ್ಲಿ ತಾನೇ ಹೇಳಿಕೊಂಡಿದ್ದಾನೆ. ಬಹುರೂಪಿಣಿ ವಿದ್ಯೆಯ ಪ್ರಭಾವವನ್ನು ಪರೀಕ್ಷಿಸಿದ ನಂತರ ಸಂತುಷ್ಟನಾಗಿ ರಾವಣ ಈ ಮಾತನ್ನು ಹೇಳಿದ್ದಾನೆ. ಇನ್ನು ಸ್ಪಷ್ಟೀಕರಣ ಮತ್ತೆ ಪುನಃ ಬರಬೇಕು. ರಾವಣ ಏಕಾಗ್ರ ಚಿತ್ತದಿಂದ ತಪಸ್ಸು ಮಾಡಿ ವಿದ್ಯಾದೇವತೆಯನ್ನು ಉರಿಸಿಕೊಳ್ಳುತ್ತಾನೆ.
ನಂತರ ವಿದ್ಯಾದೇವತೆಯ ಪ್ರಭಾವವನ್ನು ಪರೀಕ್ಷಿಸುತ್ತಾನೆ. ಆಗ ಸಂತೋಷಗೊಂಡು ತನ್ನ ಬಲಿಷ್ಠವಾದ ಬಾಹುಗಳನ್ನು ನೋಡುತ್ತಾ, ಇನ್ನು ಮೂರು ಲೋಕದಲ್ಲಿ ನನಗೆ ಎದುರು ಸಮನಾದವರು ಯಾರೂ ಇಲ್ಲ ಎಂದು ಹೇಳುತ್ತಾನೆ. ಇದಿಷ್ಟು ಸ್ಪಷ್ಟೀಕರಣದಲ್ಲಿ ಬರೀಬೇಕು. ಮುಂದಿನದು ನಾಲ್ಕು ಐದು. ರಘುತನೂಜನ ಆಯು ಪ್ರಾಣಂಬರೆಗಂ ಭಾರತಿರು. ಈ ವಾಕ್ಯವನ್ನು ಕವಿ ನಾಗಚಂದ್ರ ರಚಿಸಿದ ರಾಮಚಂದ್ರ ಚರಿತ ಪುರಾಣಂ ಎಂಬ ಮಹಾಕಾವ್ಯದ ಕದಡಿದ ಸಲಿಲಂ ತಿಳಿವಂದದೆ ಎಂಬ ಕಾವ್ಯ ಭಾಗದಿಂದ ಆರಿಸಿಕೊಳ್ಳಲಾಗಿದೆ. ಈ ಮಾತನ್ನು ಸೀತೆ ರಾವಣನಿಗೆ ಹೇಳಿದ್ದಾಳೆ. ರಾವಣನು ಸೀತೆಯ ಬಳಿಗೆ ಬಂದು, ನನಗೆ ಬಹುರೂಪಿಣಿ ವಿದ್ಯೆ ಸಾಧ್ಯವಾಗಿದೆ, ಇನ್ನು ನನ್ನನ್ನು ಎದುರಿಸುವ ನನಗೆ ಅಸಾಧ್ಯವಾದ ಪ್ರತಿಪಕ್ಷ ಯಾವುದೂ ಇಲ್ಲ, ಆದ್ದರಿಂದ ರಾಮನ ಗೊಡವೆಯನ್ನು ಬಿಟ್ಟು ನನಗೆ ಒಲಿದು ರಾಜ್ಯಲಕ್ಷ್ಮಿಯನ್ನು ಅನುಭವಿಸು ಎಂದು ಹೇಳುತ್ತಾನೆ. ಆಗ ಸೀತೆಯು, ನೀನು ನನಗೇನಾದರೂ ಕರುಣಿಸುವುದಾದರೆ ರಣರಂಗದಲ್ಲಿ ರಾಮನ ಆಯುಪ್ರಾಣದವರೆಗೆ ಬರಬೇಡ ಎಂದು ಹೇಳುತ್ತಾಳೆ. ಇದಿಷ್ಟು ಸ್ಪಷ್ಟೀಕರಣ. ಮುಂದಿನದು ಆರನೇದು, ಕದಡಿದ ಸಲಿಲಂ ತಿಳಿವಂದದೆ. ಈ ವಾಕ್ಯವನ್ನು ನಾಗಚಂದ್ರ ಕವಿ ರಚಿಸಿದ ಕದಡಿದ ಸಲಿಲಂ ತಿಳಿವಂದದೆ ಎಂಬ ಕಾವ್ಯ ಭಾಗದಿಂದ ಆಯ್ದುಕೊಳ್ಳಲಾಗಿದೆ. ಈ ಮಾತನ್ನು ಕವಿ ಜನರಿಗೆ ಹೇಳಿದ್ದಾರೆ. ಸೀತೆ ಮೂರ್ಛಿತೆಯಾಗಿ ನೆಲದಲ್ಲಿ ಬೀಳುತ್ತಾಳೆ. ಆಗ ರಾವಣನಿಗೆ ಅನುಕಂಪ ಉಕ್ಕಿ, ಕದಡಿದ ನೀರು ತಿಳಿಯಾಗುವಂತೆ ತನ್ನ ಮನಸ್ಸು ತಿಳಿಯಾಗಿ ರಾವಣನಿಗೆ ಸೀತೆಯ ಬಗ್ಗೆ ವೈರಾಗ್ಯ ಹುಟ್ಟುತ್ತದೆ ಎಂದಿಲ್ಲಿ ಕವಿ ಹೇಳಿದ್ದಾರೆ. ಈ ಬಗ್ಗೆ ಸ್ಪಷ್ಟೀಕರಣವನ್ನು ಬರೀಬೇಕು. ಮತ್ತೆ ಪುನಃ ರಾವಣನಿಗೆ ಬಹುರೂಪಿಣಿ ವಿದ್ಯಾದೇವತೆ ಒಲಿಯುತ್ತಾಳೆ, ಅದನ್ನು ಬಂದು ಸೀತೆಗೆ ಹೇಳಿದಾಗ ಸೀತೆ ಭಯಗೊಂಡು, ನನಗೇನನ್ನಾದರೂ ನೀನು ಕರುಣಿಸುವುದಾದರೆ ಯುದ್ಧ ಭೂಮಿಯಲ್ಲಿ ರಾಮನ ಪ್ರಾಣದ ತನಕ ಬರಬೇಡ ಎಂದು ಕೇಳಿಕೊಳ್ತಾ ಮೂರ್ಛೆ ಹೋಗುತ್ತಾಳೆ. ಅವಳು ಮೂರ್ಛೆ ಹೋದುದನ್ನು ನೋಡಿ ರಾವಣನಿಗೆ ಮನಸ್ಸಿನಲ್ಲಿ ಅನುಕಂಪ ಹುಟ್ಟಿ, ಕದಡಿದ ನೀರು ತನ್ನಿಂತಾನಾಗಿ ತಿಳಿಯಾಗುವಂತೆ ಅವನ ಮನಸ್ಸು ತಿಳಿಯಾಗುತ್ತದೆ, ಸೀತೆಯೆಡೆಗೆ ವೈರಾಗ್ಯ ಹುಟ್ಟುತ್ತದೆ. ಇವಿಷ್ಟನ್ನ ಸ್ಪಷ್ಟೀಕರಣದಲ್ಲಿ ಬರೀಬೇಕು. ಮುಂದಿನದು ಉದಾತ್ತನಲ್ಲೂ ಹುಟ್ಟದಂತೆ ನೀಲಿರಾಗಂ. ಈ ವಾಕ್ಯವನ್ನು ನಾಗಚಂದ್ರ ಕವಿ ರಚಿಸಿದ ಕದಡಿದ ಸಲಿಲಂ ತಿಳಿವಂದದೆ ಎಂಬ ಪದ್ಯ ಭಾಗದಿಂದ ಆರಿಸಿಕೊಳ್ಳಲಾಗಿದೆ. ಈ ಮಾತನ್ನು ಕವಿ ಜನರಿಗೆ ಹೇಳಿದ್ದಾರೆ. ಮೂರ್ಛಿತೆಯಾದ ಸೀತೆಯನ್ನು ನೋಡಿ ರಾವಣನಲ್ಲಿ ಸೀತೆಯೆಡೆಗೆ ವೈರಾಗ್ಯ ಹುಟ್ಟುತ್ತದೆ. ಆಗ ಕವಿಯು ಉದಾತ್ತನಾದವನಿಗೆ ಪರಸ್ತ್ರೀಯರಲ್ಲಿ ಬಲವಾದ ವ್ಯಾಮೋಹ ಉಂಟಾಗುವುದಿಲ್ಲ ಅಲ್ಲವೇ ಎಂದು ಕೇಳಿದ್ದಾರೆ. ಮುಂದಿನದು ಅಪೇಕ್ಷಿಸುವೆನೆ ಗುಣಹಾನಿಯನೆನ್ನ ಪಾಪದಿಂ. ಈ ವಾಕ್ಯವನ್ನು ನಾಗಚಂದ್ರ ಕವಿ ರಚಿಸಿದ ರಾಮಚಂದ್ರ ಚರಿತ ಪುರಾಣಂ ಎಂಬ ಮಹಾಕಾವ್ಯದಿಂದ ಆಯ್ದ ಕದಡಿದ ಸಲಿಲಂ ತಿಳಿವಂದದೆ ಎಂಬ ಕಾವ್ಯ ಭಾಗದಿಂದ ಆರಿಸಿಕೊಳ್ಳಲಾಗಿದೆ. ಈ ಮಾತನ್ನು ರಾವಣ ತನ್ನ ಆಪ್ತ ಜನರಲ್ಲಿ ಹೇಳಿದ್ದಾನೆ. ಸೀತೆಯೆಡೆಗೆ ವೈರಾಗ್ಯ ಹುಟ್ಟಿದ ನಂತರ ರಾವಣ ಈ ಮಾತನ್ನು ಹೇಳಿದ್ದಾನೆ. ಇನ್ನು ಸ್ಪಷ್ಟೀಕರಣದಲ್ಲಿ ಅವನಿಗೆ ಪಶ್ಚಾತ್ತಾಪ ಉಂಟಾದ್ದನ್ನ ನೀವು ಹೇಳಬೇಕು, ಬರೀಬೇಕು. ಸೀತೆ ಮೂರ್ಛಿತೆಯಾದಾಗ ರಾವಣನಿಗೆ ಅವಳ ಬಗ್ಗೆ ಅನುಕಂಪ ಹುಟ್ಟಿತು. ನಂತರ ಕದಡಿದ ನೀರು ತನ್ನಿಂತಾನಾಗಿಯೇ ತಿಳಿಯಾಗುವ ಹಾಗೆ ರಾವಣನ ಮನಸ್ಸು ತಿಳಿಯಾಗಿ ಸೀತೆ ಎಡೆಗೆ ವೈರಾಗ್ಯ ಹುಟ್ಟಿತು. ಆಗ ತನ್ನ ಆಪ್ತ ಜನರಲ್ಲಿ ರಾವಣನು, ಇವಳು ನಾನು ಗುಣವಂತನೆಂಬ ಕಾರಣಕ್ಕೆ ನನಗೆ ಒಲಿಯಲಿಲ್ಲ, ನನ್ನ ದಿವ್ಯ ಭೂಷಣ ಕೇಚರ ರಾಜ್ಯಲಕ್ಷ್ಮಿಯನ್ನು ಹುಲ್ಲಿನ ಸಮಾನವಾಗಿ ಕಂಡಿದ್ದಾಳೆ, ಇಂಥವರನ್ನ ನಾನು ಪೌರುಷ ಪ್ರಣಯಾದಂತಹ ನಾನು ಅಪೇಕ್ಷಿಸುವೆನೆ, ನನ್ನ ಪಾಪವನ್ನು ಮಾಡಿ ಗುಣಕ್ಕೆ ಹಾನಿಯನ್ನು ತರುವೆನೆ ಎಂದು ಹೇಳಿದ್ದಾನೆ. ಮುಂದಿನದು ಕಂದರ್ಪ ವಿಮೋಹದಿಂದ ಗಲ್ಸಿದೆ. ಮತ್ತೆ ಪುನಃ ಹಿಂದಿನ ಸ್ಪಷ್ಟೀಕರಣಕ್ಕೆ ಸಂಬಂಧಿಸಿದಂತಹ ಭಾಗ ಇದು. ಸಂದರ್ಭ, ಈ ವಾಕ್ಯವನ್ನು ಕವಿ ನಾಗಚಂದ್ರ ರಚಿಸಿದ ಕದಡಿದ ಸಲಿಲಂ ತಿಳಿವಂದದೆ ಎಂಬ
ಕಾವ್ಯ ಭಾಗದಿಂದ ಆರಿಸಿಕೊಳ್ಳಲಾಗಿದೆ. ಈ ಮಾತನ್ನು ರಾವಣ ತನ್ನ ಆಪ್ತ ಜನರಿಗೆ ಹೇಳಿದ್ದಾನೆ. ಸೀತೆ ಮೂರ್ಛಿತೆಯಾದಾಗ ಅವಳ ಮೇಲೆ ಅನುಕಂಪ ಹುಟ್ಟಿ ರಾವಣನಿಗೆ ಕದಡಿದ ನೀರು ತಿಳಿಯಾಗುವಂತೆ ಮನಸ್ಸು ತಿಳಿಯಾಗಿ ಸೀತೆಯೆಡೆಗೆ ವೈರಾಗ್ಯ ಹುಟ್ಟಿತು. ನಂತರ ಪಶ್ಚಾತ್ತಾಪದಿಂದ ಇವರ ಪ್ರಾಣಪ್ರಿಯರನ್ನು ಅಂದರೆ ಸೀತೆಯನ್ನು ರಾಮನಿಂದ ಬೇರೆ ಮಾಡಿ ನಾನು ನನ್ನ ಕುಲದ ಕೀರ್ತಿಗೆ ಕಳಂಕವನ್ನು ತಂದೆ ಎಂದು ರಾವಣ ಹೇಳುತ್ತಾನೆ. ಆ ಭಾಗವನ್ನಿಲ್ಲಿ ಕವಿ ಈ ರೀತಿಯಾಗಿ ವಿವರಿಸಿದ್ದಾರೆ. ಇದಿಷ್ಟು ಸ್ಪಷ್ಟೀಕರಣದಲ್ಲಿ ಬರೀಬೇಕು. ಮುಂದಿನದು, ರಣಾಗ್ರದೊಳ್ ಪಿಡಿದು ತಂದು ಆಮ್ ಕೊಟ್ಟ ಪೆಂ. ಈ ವಾಕ್ಯವನ್ನು ನಾಗಚಂದ್ರ ಕವಿ ರಚಿಸಿದ ಕದಡಿದ ಸಲಿಲಂ ತಿಳಿವಂದದೆ ಎಂಬ ಕಾವ್ಯ ಭಾಗದಿಂದ ಆಯ್ದುಕೊಳ್ಳಲಾಗಿದೆ. ಈ ಮಾತನ್ನು ರಾವಣ ತನ್ನಲ್ಲಿ ತಾನೇ ಹೇಳಿಕೊಂಡಿದ್ದಾನೆ. ರಾವಣನಿಗೆ ಸೀತೆಯೆಡೆಗೆ ವೈರಾಗ್ಯ ಹುಟ್ಟಿದ ನಂತರ ಈಗಲೇ ಸೀತೆಯನ್ನು ರಾಮನಿಗೆ ಒಪ್ಪಿಸಿದರೆ ತನ್ನ ಶೌರ್ಯ ಸಾಹಸ ಬಿರುದುಗಳಿಗೆ ಧಕ್ಕೆ ಉಂಟಾಗುತ್ತದೆ. ಆದ್ದರಿಂದ ಯುದ್ಧ ಮಾಡಿ ಎರಡೂ ಸೈನ್ಯಗಳು ಮೆಚ್ಚುವಂತೆ ಪರಾಕ್ರಮವನ್ನು ತೋರಿ ರಾಮ ಲಕ್ಷ್ಮಣರನ್ನು ರಥಹೀನರನ್ನಾಗಿ ಮಾಡಿ ಬಂಧಿಸಿ ಬಳಿಕ ಸೀತೆಯನ್ನು ರಾಮನಿಗೆ ಒಪ್ಪಿಸುವೆ ಎಂದು ರಾವಣ ಹೇಳಿದ್ದಾನೆ. ಈ ಮಾತನ್ನ ಸ್ಪಷ್ಟೀಕರಣದಲ್ಲಿ ಸ್ವಲ್ಪ ವಿವರಿಸಿ. ಇಲ್ಲಿಗೆ ಸಾಂದರ್ಭಿಕ ಸಹಿತ ಸಾಂದರ್ಭಿಕ ವಿವರಣೆಯನ್ನು ಕೊಡುವ ಪ್ರಶ್ನೆಗಳು ಕೂಡ ಆಯ್ತು. ಇಷ್ಟು ಭಾಗವನ್ನು ಕಲ್ತ್ಕೊಳ್ಳಿ. ಅದೇ ರೀತಿ ದೀರ್ಘ ಉತ್ತರವನ್ನು ಕೂಡ ಕಲ್ತ್ಕೊಳ್ಬೇಕು. ಇದರಿಂದ ಒಂದು ಭಾವಾರ್ಥ ಕೂಡ ಬರುವ ಸಾಧ್ಯತೆ ಇದೆ. ಅದನ್ನು ಕೂಡ ಮುಂದಿನ ಸಂಚಿಕೆಯಲ್ಲಿ ಮುಂದೆ ಹೇಳ್ತೇನೆ ನಾನು. ಈಗ ಇಷ್ಟನ್ನು ನೀವು ಕಲಿಯಿರಿ. ಇಲ್ಲಿ ಮೂರು ಮತ್ತು ನಾಲ್ಕನೆಯ ವಾಕ್ಯ ಬಿಟ್ಟು ಹೋಗಿದೆ, ಅದನ್ನ ಮತ್ತೆ ಈಗ ಹೇಳ್ತೇನೆ. ಮೂರನೆಯದು, ಏನಂ ಕೇಳ್ದಪ್ಪೇನೋ ಕೊಲ್ಲವಾರ್ತೆಯ. ಈ ವಾಕ್ಯವನ್ನು ನಾಗಚಂದ್ರ ಕವಿ ರಚಿಸಿದ ಕದಡಿದ ಸಲಿಲಂ ತಿಳಿವಂದದೆ ಎಂಬ ಕಾವ್ಯ ಭಾಗದಿಂದ ಆರಿಸಲಾಗಿದೆ. ಈ ಮಾತನ್ನು ಸೀತೆ ತನ್ನಲ್ಲಿ ತಾನೇ ಹೇಳಿಕೊಂಡಿದ್ದಾಳೆ. ರಾವಣನು ಬರುವುದನ್ನು ನೋಡಿದ ಸೀತೆ ಈ ಮಾತನ್ನು ತನ್ನಲ್ಲಿ ತಾನೇ ಹೇಳಿಕೊಂಡಿದ್ದಾಳೆ. ಸ್ಪಷ್ಟೀಕರಣದಲ್ಲಿ ಇದನ್ನು ಬರೀಬೇಕು. ರಾವಣನಿಗೆ ಬಹುರೂಪಿಣಿ ವಿದ್ಯಾದೇವತೆ ಪ್ರತ್ಯಕ್ಷವಾಗುತ್ತಾಳೆ. ಬಹುರೂಪಿಣಿ ವಿದ್ಯೆಯ ಪ್ರಭಾವವನ್ನು ಪರೀಕ್ಷಿಸಿದ ನಂತರ ರಾವಣನು ಬಹಳ ಸಂತುಷ್ಟನಾಗಿ ಸೀತೆ ಇರುವಲ್ಲಿಗೆ ಬರುತ್ತಾನೆ. ಅವನು ಬರುವ ಉತ್ಸಾಹವನ್ನು ನೋಡಿದಂತಹ ಸೀತೆ ರಾಮ ಲಕ್ಷ್ಮಣರ ವಿಷಯದಲ್ಲಿ ಯಾವ ಕೆಟ್ಟ ವಾರ್ತೆಯನ್ನು ಕೇಳಬೇಕಾಗುತ್ತದೋ ಎಂದು ತಲ್ಲಣಕ್ಕೆ ಒಳಗಾಗುತ್ತಾಳೆ. ಇವಿಷ್ಟನ್ನು ಸ್ಪಷ್ಟೀಕರಣದಲ್ಲಿ ಬರೀಬೇಕು. ನಾಲ್ಕನೆಯದು, ಅಸಾಧ್ಯಮಪ್ಪ ಮರುವಕ್ಕಮಿಲ್ಲ. ಈ ವಾಕ್ಯವನ್ನು ಕವಿ ನಾಗಚಂದ್ರ ರಚಿಸಿದ ರಾಮಚಂದ್ರ ಚರಿತ ಪುರಾಣಂ ಎಂಬ ಮಹಾಕಾವ್ಯದಿಂದ ಆಯ್ದ ಕದಡಿದ ಸಲಿಲಂ ತಿಳಿವಂದದೆ ಎಂಬ ಕಾವ್ಯ ಭಾಗದಿಂದ ಆರಿಸಲಾಗಿದೆ. ಈ ಮಾತನ್ನು ರಾವಣ ಸೀತೆಗೆ ಹೇಳಿದ್ದಾನೆ. ಬಹುರೂಪಿಣಿ ವಿದ್ಯೆಯ ಪ್ರಭಾವವನ್ನು ಪರೀಕ್ಷಿಸಿದ ನಂತರ ಸಂತುಷ್ಟನಾದ ರಾಮ ಸೀತೆಯ ಬಳಿಗೆ ಬರುತ್ತಾನೆ. ಬಂದು ಬಹಳ ಸೊಕ್ಕಿನಿಂದ, ನನಗೆ ಬಹುರೂಪಿಣಿ ವಿದ್ಯೆ ಒಲಿದಿದೆ, ಇನ್ನು ನನಗೆ ಅಸಾಧ್ಯವಾದ ಪ್ರತಿಪಕ್ಷವಿಲ್ಲ, ಆದ್ದರಿಂದ ನೀನು ನಿನ್ನ ನೆಚ್ಚಿನ ರಾಮನ ಸುದ್ದಿಯನ್ನು ಬಿಟ್ಟು ನನಗೆ ಒಲಿದು ನನ್ನ ರಾಜ್ಯ ಲಕ್ಷ್ಮಿಯನ್ನು ಅನುಭವಿಸು ಎಂದು ಅಹಂಕಾರದಿಂದ ಹೇಳುತ್ತಾನೆ. ರಾವಣನ ಅಹಂಕಾರ ಇಲ್ಲಿ ಎದ್ದು ಕಾಣುತ್ತದೆ. ಇದು ಸ್ಪಷ್ಟೀಕರಣದಲ್ಲಿ ಬರೆಯಿರಿ.